ಏನು ಅರ್ಚಕ ಹಿರೇಮಗಳೂರು ಕಣ್ಣನ್ಗೆ ನೀಡಿದ್ದಂತಹ ನೋಟಿಸ್ ವಾಪಸ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಇದು. ಅರ್ಚಕ ಹಿರೇಮಗಳೂರು ಕಣ್ಣನ್ಗೆ ನೋಟಿಸ್ ಅನ್ನ ನೀಡಲಾಗಿತ್ತು, ಸಂಬಳವನ್ನ ವಾಪಸ್ ಕೇಳಿತ್ತು ಸರ್ಕಾರ. ಕಣ್ಣನ್ನ ವೇತನವನ್ನ ತಡೆ ಹಿಡಿದು ತಹಸೀಲ್ದಾರ್ ನೋಟಿಸ್ ಅನ್ನ ಕೊಟ್ಟಿದ್ರು. ದೇವಾಲಯದ ಆದಾಯ ಕಡಿಮೆ ಆಗಿದೆ, ಸಂಬಳ ಹೆಚ್ಚು ನೀಡಲಾಗಿದೆ, 4,500 ರೂಪಾಯಿಯಂತೆ 10 ವರ್ಷದ ಹಣ ವಾಪಸ್ ನೀಡಬೇಕು ಅಂತ ನೋಟಿಸ್ ಅನ್ನ ಕೊಡಲಾಗಿತ್ತು. ಇದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತು. ಹಿರೇಮಗಳೂರು ಕಣ್ಣನ್ ಇದರ ಬಗ್ಗೆ ಮಾತಾಡಿದ್ರು. ಈಗ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ನೀಡಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ. ತಪ್ಪಾಗಿರೋದು ತಹಸೀಲ್ದಾರ್ನದ್ದು, ನೋಟಿಸ್ ಹಿಂಪಡಿತಾರೆ ಅಂತ. ಮುಜರಾಯಿ ಇಲಾಖೆಯ ಅರ್ಚಕರು, ಅದರಲ್ಲೂ ಪ್ರಮುಖವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಹಿರೇಮಗಳೂರು ಕಣ್ಣನ್ ಅವರ ಒಂದು ಏನು ಸಂಬಳವನ್ನು ತಡೆ ಹಿಡಿದಿರುವಂಥದ್ದು, ಅದರ ಬಗ್ಗೆ ಈಗಾಗಲೇ ತುಂಬ ಚರ್ಚೆ ಆಗ್ತಾ ಇರುವಂಥದ್ದು. ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರಿಗ, ಹಿರೇಮಗಳೂರು ಕಣ್ಣನ್ ಅವರಿಗೆ ವೇತನವನ್ನು ತಡೆ ಹಿಡಿದಿರುವಂಥದ್ದು, ಅಂದರೆ ಏನು ಹಳೆಯ ಸಂಬಳ ಏನಿತ್ತು ಅದನ್ನು ಕಟ್ ಮಾಡಿದ್ದಾರೆ, ಒಂದಷ್ಟು ಸಂಬಳವನ್ನು ವಾಪಸ್ ನೀವು ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ನೋಟಿಸ್ ಜಾರಿ ಮಾಡಿರುವಂಥ ಜಿಲ್ಲಾಡಳಿತ ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್? ನಮ್ಮ ಮುಜರಾಯಿ ದೇವಸ್ಥಾನಗಳಿಗೆ ಪ್ರತಿ ವರ್ಷ ತಸ್ದೀಕ್ ಹಣ ಅಂತ ಕೊಡ್ತಾರೆ. 2013 ಕೇವಲ 12,000 ಇತ್ತು. ಸಿದ್ದರಾಮಯ್ಯವರು 2013 24,000 ಮಾಡಿದ್ರು, 2015 36,000 ಮಾಡಿದ್ರು, 12,000 ಜಾಸ್ತಿ ಮಾಡಿದ್ರು, ಮತ್ತು 2017 48,000 ಮಾಡಿದ್ರು. ಆ ಸಂದರ್ಭದಲ್ಲಿ ತಸ್ತಿಕ್ಕಣ ಹಿರೇಮಗಳೂರು ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನಕ್ಕೆ 2013 24,000 ಆಗಿತ್ತಲ್ಲ, 24,000 ಕೊಡಬೇಕಾಗಿತ್ತು. ತಹಸೀಲ್ದಾರ್ ಏನು ಮಾಡಿದ್ದಾರೆ, 90,000 ಕೊಟ್ಬಿಟ್ಟಿದ್ದಾರೆ, ಎಕ್ಸಸ್ ಕೊಟ್ಬಿಟ್ಟಿದ್ದಾರೆ. ಅದು ದೇವಸ್ಥಾನದವ್ರ ತಪ್ಪಲ್ಲ, ಅದು ತಹಸೀಲ್ದಾರು 24,000 ಕೊಡೋದನ್ನು 90,000 ಜಾಸ್ತಿ ಕೊಟ್ಬಿಟ್ಟಿದ್ರು, ಅದಕ್ಕೆ ವಾಪಸ್ ಕೊಡಿ ಅಂತ ಕೇಳಿದ್ದಾರೆ. ಅವ್ರ ತಪ್ಪೇನಿಲ್ಲ ಇದರಲ್ಲಿ, ಯಾರ್ದು ಇವ್ರದ್ದು ಕಣ್ಣನ್ನವ್ರದ್ದು, ಯಾಕಂದರೆ ಅವ್ರ ಹಣ ಬಂತು ತೊಗೊಂಡಿದ್ದಾರೆ. ಕೊಡಬೇಕಾಗಿರೋ ಇವ್ರಿಗೆ ಕರೆಕ್ಟಾಗಿ 24 ಕೊಡಬೇಕಾಗಿತ್ತು, ಎಕ್ಸಸ್ ಕೊಟ್ಟಿದ್ದಾರೆ. ಅದಕ್ಕೆ ಆಯುಕ್ತರ ತಾ ಮಾತಾಡ್ತೀನಿ, ಇದರಲ್ಲಿ ಅವ್ರ ತಪ್ಪೇನೂ ಇಲ್ಲ, ಅವ್ರ ತಪ್ಪೇನು ಇಲ್ಲದೆ ಇರೋದ್ರಿಂದ ಅವ್ರು ಹೆಂಗೆ ವಾಪಸ್ ಕೊಡೋಕ್ಕಾಗುತ್ತೆ? ಅವ್ರು ಅಷ್ಟೇ ಕೊಡಬೇಕಾಗಿತ್ತು. ಇವ್ರು ಯಾಕೆ ಕೊಟ್ಟರು ತಹಸೀಲ್ದಾರು 90,000, ಎಕ್ಸಸ್ ಕೊಟ್ಟಿದ್ದೆ ಯಾರು? ತಹಸೀಲ್ದಾರ್ ಜಾಸ್ತಿ ಕೊಟ್ಟರು. ಅದರಿಂದ ಎಕ್ಸಸ್ ಕೊಟ್ಟು ತಹಸೀಲ್ದಾರ್ ಹತ್ರ ವಸೂಲು ಮಾಡಬೇಕು ಅಲ್ವಾ? ಇವ್ರಿಗೆ ನೋಟಿಸ್ ಕೊಟ್ಟಿದ್ದು ತಪ್ಪದು, ನಾನು ಆಯುಕ್ತ ಹತ್ರ ಮಾತಾಡಿ ಅವ್ರಿಗೇನು ನೀವು ನೋಟಿಸ್ ಕೊಟ್ಟಿದ್ದಾರೆ ವಿತರ ಮಾಡೋಕೆ ಹೇಳ್ತೀನಿ. ಓಕೆ, ಈಗ ಆ ನೋಟಿಸ್ನ ಸರ್ಕಾರ ವಾಪಸ್ ಪಡೆಯುತ್ತಾ? ಹಾಗಿದ್ರೆ ಪಡಿಬೇಕು. ಪಾಪ ಅವ್ರದ್ದೇನು ತಪ್ಪಿದೆ? ಎಕ್ಸಸ್ ಕೊಟ್ಟವ್ರು ಯಾರು? ತಹಸೀಲ್ದಾರ್ ಅಲ್ವಾ? ತಹಸೀಲ್ದಾರ್ ಹತ್ರ ತಗೋಬೇಕು. ಈಗ ಈಗ ತಹಸೀಲ್ದಾರ್ನ ನೀವು ಮಾತಾಡ್ತೀರಾ? ಅವ್ರ ತಹಸೀಲ್ದಾರ್ಗೆಲ್ಲ ನಾನು ಮಾತಾಡಕ್ಕೆ ಹೋಗಲ್ಲ, ನಮ್ಮ ಮುಜರಾಯಿ ಇಲಾಖೆ ಆಯುಕ್ತರಿದಾರಲ್ಲ ಅವರು ಮಾತಾಡಿ, ಕಣ್ಣನ್ನ ಅವ್ರು ಯಾವ ತಪ್ಪು ಇಲ್ಲ, ತಪ್ಪಾಗಿರ್ತಕ್ಕಂಥದ್ದು ತಹಸೀಲ್ದಾರಿಂದ, ನೀವೇನು ರಿಕವರಿ ಮಾಡಬೇಕು ತಹಸೀಲ್ದಾರಿಂದ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಿರೇಮಗಳೂರು ಕಣ್ಣನ್ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಯಾಕಂದ್ರೆ ಅವ್ರು ಈಗಾಗಲೇ ಶಾಕ್ ಆಗಿದ್ದಾರೆ, ಅಷ್ಟೊಂದು ಹಣ ವಾಪಸ್ ನಾನು ಕೊಡಬೇಕು ಅಂತಂದ್ರೆ ಹೇಗೆ ಕೊಡಬೇಕು ಅಂತೇಳಿ. ಕಣ್ಣನ್ ಅವರ ತಪ್ಪು ಏನೂ ಇಲ್ಲ, ತಹಸೀಲ್ದಾರ್ ಕಳಿಸ್ರು ಅವ್ರು ತಗೊಂಡ್ರು ಅಲ್ವಾ, ತಹಸೀಲ್ದಾರ್ದು ತಪ್ಪಿದೆ ಅಷ್ಟೇ. ಅವ್ರೇನು ಹಣ ನಾನು ಆಯುಕ್ತರ ಹತ್ರ ಮಾತಾಡಿ ಅದನ್ನು ಕೇಳೋದು ಬೇಡ ಅಂತಲೇ ಹೇಳ್ತೀನಿ. ಅವರು ಕೂಡ ಅದನ್ನೇ ಹೇಳ್ತಾ ಇರೋದು, ಯಾಕಂದ್ರೆ ನಂದೇನು ತಪ್ಪಿಲ್ಲ ಇದರಲ್ಲಿ, ಅವ್ರು ಕೊಟ್ಟಿದ್ದಾರೆ ನಾನು ತೊಗೊಂಡಿದ್ದೀನಿ, ಒಂದೇ ಬಾರಿ ಅಷ್ಟೊಂದು ಕೊಡಬೇಕು ಅಂತಂದ್ರೆ ನಾನು ಎಲ್ಲಿಂದ ಕೊಡಬೇಕು ಅನ್ನುವಂಥದ್ದು ಇದಕ್ಕೆ ನಾನು ಹೇಳ್ತೀನಿ ಬಿಡಿ. ಹೇಳಿ ಆ ಥರ ಏನಾದರೂ ಅವ್ರಿಗೆ ಕೊಡಬೇಕು ಅಂತ ಏನಾದರೂ ಇದ್ದರೆ ನಮ್ಮ ಸೆಂಟ್ರಲ್ ಫಂಡ್ ಇರುತ್ತೆ, ಆ ಫಂಡಿಂದನೇ ಬೇಕಾದ್ರೆ ಕೊಡಿಸ್ಬಿಡ್ತೀನಿ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.